discussed about the FIACS, isn't it? Planters Interaction Analysis Category System. And next, the OSCAR, as well as BILS. So three different categories of observation schedules we have discussed in detail. And we also came to know how best those observation schedules can be used effectively to observe the behaviors of teachers and the group members, and see that how best those behaviors are positive as well as a negative, or as well as you can consider ಧನಾತ್ಮಕ ಮತ್ತು ಋಣಾತ್ಮಕ ವರ್ತನೆಗಳು ಹೇಗೆ ಅಭಿವ್ಯಕ್ತಿ ಆಗ್ತವೆ ತರಗತಿಯಲ್ಲಿ ಅನ್ನುವಂಥದ್ದನ್ನ ನಾವು ಚರ್ಚೆ ಮಾಡಿದ್ವಿ ನೋಡಿದ್ವಿ. ಸೊ ಇನ್ ಕಂಟಿನ್ಯೂಯೇಷನ್ ವಿತ್ ದ ಲೆಗಸಿ ಆಫ್ ದ ಅಬ್ಸರ್ವೇಷನ್ ಶೆಡ್ಯೂಲ್, ಇನ್ ಫಿಯಾಕ್ಸ್ ಆಲ್ಸೋ ವಿ ಡಿಸ್ಕಸ್ ದಟ್ ದೇರ್ ಆರ್ ಲಾಟ್ ಆಫ್ ಲಿಮಿಟೇಷನ್ಸ್, ಇಸ್ಟ್ ಇಟ್? ಫಿಯಾಕ್ಸ್ ಅಲ್ಲೂ ಕೂಡ ಪರಿಪೂರ್ಣವಾಗಿ ಇಲ್ಲ, ಅದು ಒಂದು ಸ್ವಲ್ಪ ಅದರಲ್ಲಿ ತೊಂದರೆಗಳಿವೆ, ಅಡಚಣೆಗಳಿವೆ ಮತ್ತು ಲಿಮಿಟೇಷನ್ಸ್ಗಳಿವೆ ಅನ್ನೋದನ್ನ ಚರ್ಚೆ ಮಾಡಿ. ಸೊ ಆ ಲಿಮಿಟೇಷನ್ ನ ಹೋಗ್ಲಾಡ್ಸೋದಕ್ಕೆ ಇನ್ನೊಂದು ಹೊಸ ಅಬ್ಸರ್ವೇಷನ್ ಶೆಡ್ಯೂಲ್ ನ ತಯಾರು ಮಾಡಲಾಯಿತು. ಯಾಕೆ ಇದು ತಯಾರಾಯಿತು ಅನ್ನುವಂಥ ಉದ್ದೇಶ ಏನು ಅಂತಂದ್ರೆ, ಎಮಿಡೌನ್ ಮತ್ತು ಸಿಮಾನ್ ಅನ್ನುವಂಥವ್ರು ಓಕೆ ಸುಮಾರು ಒಂದು 20 ಕ್ಯಾಟಗರೀಸ್ಗಳನ್ನ ತಯಾರು ಮಾಡಿದ್ದಾರೆ. ಆಕ್ಚುಲಿ ಈ ಫಿಯಾಕ್ಸ್ ಅಲ್ಲಿ 10 ಕ್ಯಾಟಗರಿಗಳಿದ್ವು. ಆ 10 ಕ್ಯಾಟಗರಿಗಳು ಸಾಕಾಗ್ಲಿಕ್ಕಿಲ್ಲ ಅಬ್ಸರ್ವೇಷನ್ಗೆ, ಯಾಕಂದ್ರೆ ಟೀಚರ್ಗೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ವು ಮತ್ತು ಸೈಲೆನ್ಸು ಕನ್ಫ್ಯೂಷನ್ ಈಕ್ವೇಟ್ ಮಾಡಲಾಗಿತ್ತು. ಹಾಗಾಗಿ ಸಾಕಷ್ಟು ಲ್ಯಾಕ್ಯುನಸ್ ಇವೆ, ಹಾಗಾಗಿ ಪರಿಪೂರ್ಣವಾಗಿರ್ತಕ್ಕಂತಹ ವರ್ತನೆಗಳನ್ನ ಅಲ್ಲಿ ಅಳೆಯೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂತಹ ಚರ್ಚೆಗಳು ಯಾವಾಗ ಶುರು ಆಯ್ತು, ಅವರು 1950-55 ಅದನ್ನ ಶುರು ಮಾಡಿದ್ರು. ಅಂದ್ರೆ ಸಂಶೋಧನೆಯನ್ನ ಕೈಗೊಂಡು ಅಬ್ಸರ್ವೇಷನ್ ಶೆಡ್ಯೂಲ್ ನ ಮಾಡಿದ್ರು ಫಿಯಾಕ್ಸ್. ಸೊ ಅದಾದ್ಮೇಲೆ ಸಾಕಷ್ಟು ಚರ್ಚೆಗಳಾದ್ಮೇಲೆ ಎಮಿಡೌನ್ ಮತ್ತು ಸಿಮಾನ್ ಏನ್ ಮಾಡ್ತಾರೆ ಅಂದ್ರೆ, ಸುಮಾರು 20 ಕ್ಲಾಸ್ ರೂಮ್ಗೆ ಸಂಬಂಧಪಟ್ಟಿರುವಂತಹ ಕ್ಯಾಟಗರೀಸ್ಗಳನ್ನ ತಯಾರು ಮಾಡ್ತಾರೆ. ಅಲ್ಲಿ ವರ್ಬಲ್ ಕ್ಲಾಸ್ ರೂಮ್ ಇಂಟ್ರಾಕ್ಷನ್ಸ್ಗಳು ಹೇಗಿರ್ಬೇಕು ಅನ್ನೋದನ್ನ ಮತ್ತು ಹೇಗಿರ್ತವೆ ಅಂತ ಹೇಳಿ ಅಬ್ಸರ್ವೇಷನ್ ಅನ್ನ ಮಾಡೋದಕ್ಕೆ ವಿಶೇಷವಾಗಿ ಫ್ಲ್ಯಾಂಡರ್ಸ್ ನ ಅಬ್ಸರ್ವೇಷನ್ ಶೆಡ್ಯೂಲ್ ನ ಬೇಸ್ ಆಗಿಟ್ಕೊಂಡು ಅಥವಾ ಫ್ಲ್ಯಾಂಡರ್ಸ್ ನ ಕ್ಯಾಟಗರೀಸ್ಗಳನ್ನ ಬೇಸ್ ಆಗಿಟ್ಕೊಂಡು ಇವರು ಸುಮಾರು 20 ಕ್ಯಾಟಗರೀಸ್ಗಳನ್ನ ತಯಾರು ಮಾಡ್ತಾರೆ. ಇದು ಆದ್ಮೇಲೆ ಆಕ್ಚುಲಿ 1967 ರಿಚರ್ಡ್ ಓಬರ್ ಅನ್ನುವಂಥವ್ರು ಈ ರೆಸಿಪ್ರೋಕಲ್ ಕ್ಯಾಟಗರಿ ಸಿಸ್ಟಮ್ ಅನ್ನ ವಿಶೇಷವಾಗಿ ಯೂನಿವರ್ಸಿಟಿ ಆಫ್ ಫ್ಲೋರಿಡಾದಲ್ಲಿ ಅದನ್ನ ತಯಾರು ಮಾಡ್ತಾರೆ ಮತ್ತು ಅದನ್ನ ಅಡಾಪ್ಟ್ ಮಾಡ್ತಾರೆ. ಅಡಾಪ್ಟ್ ಮಾಡಿ ನೋಡ್ತಾರೆ ಅಬ್ಸರ್ವೇಷನ್ ನ ಹೇಗೆ ಮಾಡಕ್ ಸಾಧ್ಯತೆ ಇದೆ ಅನ್ನುವಂಥದ್ದು. ಎಮಿಡೌನ್ ಮತ್ತು ಸಿಮಾನ್ ಏನ್ ಮಾಡ್ತಾರೆ ಅಂದ್ರೆ ಅಬ್ಸರ್ವೇಷನ್ ಶೆಡ್ಯೂಲ್ ಅಲ್ಲಿ ಲ್ಯಾಕುನಸ್ಗಳಿವೆ ಮತ್ತು ಅವುಗಳು ಅಷ್ಟೇ ಸಾಕಾಗ್ಲಿಕ್ಕಿಲ್ಲ ಅನ್ನುವಂತಹ ಇದರಿಂದ 20 ಹೊಸ ಕ್ಯಾಟಗರಿಗಳು ಅಥವಾ ವರ್ಬಲ್ ಇಂಟ್ರಾಕ್ಷನ್ಸ್ಗಳು ಇರ್ತವೆ ಅನ್ನುವಂಥದ್ದನ್ನ ಕಂಡುಹಿಡಿದಿದ್ದಾದ್ರೆ, ಆದ್ರೆ ಇದನ್ನ ಡೆವಲಪ್ ಮಾಡಿರೋದು ರಿಚರ್ಡ್ ಓಬರ್ ಅನ್ನುವಂಥವ್ರು 1967 ಅದನ್ನು ತಯಾರಿಸ್ತಾರೆ. ಇದು ಟೀಚರ್ ಎಷ್ಟು ವರೈಟಿ ಆಗಿ ನಾವು ಟಾಕ್ ಅನ್ನ ಕೊಡ್ತಾರೆ ಮತ್ತು ಎಷ್ಟು ವರೈಟಿ ಆಗಿ ಇಂಟ್ರಾಕ್ಷನ್ ನ ಮಾಡ್ತಾರೆ ಅನ್ನುವಂಥದ್ದು ಫಿಯಾಕ್ಸ್ ಅಲ್ಲಿ ನೋಡಿದ್ವಿ. ಹೌದಾ? ಅದ್ರ ಜೊತೆಗೆ ಈ ಟೀಚರ್ ಟಾಕ್ ಅನ್ನುವಂಥದ್ದು ಸ್ಟೂಡೆಂಟ್ಸ್ ಟಾಕ್ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಟೀಚರ್ ಎಷ್ಟೇ ರೀತಿಯಾಗಿರ್ತಕ್ಕಂತಹ ವರ್ತನೆಗಳನ್ನ ತೋರಿಸಿದ್ರು ಕೂಡ ಹೆಚ್ಚಾಗಿ ಅವರ ಅಟೆನ್ಷನ್ ಯಾವ್ದ ಮೇಲೆ ಇರುತ್ತೆ ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಇರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಒತ್ತನ್ನ ಕೊಟ್ಟು ತಯಾರಿಸಬೇಕಾಗಿರುವಂತಹ ಒಂದು ಅಬ್ಸರ್ವೇಷನ್ ಶೆಡ್ಯೂಲ್ ನ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಂಡು ವಿಶೇಷವಾಗಿ ಕ್ಲಾಸ್ ರೂಮ್ ಅಲ್ಲಿ ಇದನ್ನ ಅವರು ತಯಾರಿಸಕ್ಕೆ ಹೋಗಿರುವಂಥದ್ದು. ಜೊತೆಗೆ ಇದನ್ನ ರೆಸಿಪ್ರೋಕಲ್ ರೆಸಿಪ್ರೋಸಿಟಿ ಪ್ರಿನ್ಸಿಪಲ್ ಅಂತಾನು ಹೇಳ್ತೀವಿ. ಅಂದ್ರೆ ರೆಸಿಪ್ರೋಕಲ್ ನ ಯಾಕೆ ಹೇಳ್ತೀವಿ ಅಂದ್ರೆ, ಟೀಚರ್ ಏನ್ ಬಿಹೇವಿಯರ್ ವ್ಯಕ್ತಪಡಿಸ್ತಾರೋ ಆ ಬಿಹೇವಿಯರ್ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರ್ತದೆ ಅಂತ. ವಿದ್ಯಾರ್ಥಿಗಳು ಏನ್ ಪ್ರಭಾವ ಬೀರಿರುವಂತಹ ವರ್ತನೆಗಳು ಇರ್ತಾವೋ ಅದು ಟೀಚರ್ಗೂ ಸಂಬಂಧಪಟ್ಟಿರುತ್ತೆ ಅಂತ. ಸೊ ಹಾಗಾಗಿ ದೇರ್ ಇಸ್ ಎ ರೆಸಿಪ್ರೋಸಿಟಿ ಬಿಟ್ವೀನ್ ದ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್ ಬಿಹೇವಿಯರ್ಸ್. ಸೊ ಹಂಗಾಗಿ ಟೀಚರ್ ಬಿಹೇವಿಯರ್ ಅನ್ನ ಬರೀ ಟೀಚರ್ ಬಿಹೇವಿಯರ್ ಅಂತ ಅಧ್ಯಯನ ಮಾಡೋಕ್ಕಾಗಲ್ಲ, ಅದು ವಿದ್ಯಾರ್ಥಿಗಳ ಬಿಹೇವಿಯರ್ ಮೇಲೂ ಪ್ರಭಾವ ಬೀರುತ್ತೆ. ವಿದ್ಯಾರ್ಥಿಗಳ ಬಿಹೇವಿಯರ್ ಬರೀ ವಿದ್ಯಾರ್ಥಿಗಳ ಬಿಹೇವಿಯರ್ ಆಗಿರಲ್ಲ, ಅದು ಶಿಕ್ಷಕರ ವರ್ತನೆ ಮೇಲೂ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಅದರ ಟರ್ಮ್ ಅನ್ನು ಕೂಡ ಅವರು ರೆಸಿಪ್ರೋಕಲ್ ಕ್ಯಾಟಗರಿ ಸಿಸ್ಟಮ್ ಅಂತ ಇಟ್ಟಿದ್ದಾರೆ. ದೊಡ್ಡದ ಐಡಿಯಾ. ಸೊ ದಟ್ ಈಸ್ ಹೌ ದಿಸ್ ಅಬ್ಸರ್ವೇಷನ್ ಶೆಡ್ಯೂಲ್ ಆರ್ ದ ಕ್ಯಾಟಗರೀಸ್ ಹ್ಯಾವ್ ಬಿನ್ ನೇಮ್ಡ್ ಆಫ್ಟರ್ ದಟ್ ರೆಸಿಪ್ರೋಕಲ್ ಕ್ಯಾಟಗರಿ ಸಿಸ್ಟಮ್. ಸೊ ಇಟ್ಸ್ ಎ ಕ್ಯಾಟಗರಿ ಸಿಸ್ಟಮ್ ವಿಚ್ ಈಸ್ ಮೀನ್ ಟು ಅಂಡರ್ಸ್ಟ್ಯಾಂಡ್ ಹೌ ರೆಸಿಪ್ರೋಕಲ್ ಬಿಹೇವಿಯರ್ಸ್ ಆರ್ ಇನ್ ದ ಕ್ಲಾಸ್ ರೂಮ್, ಹೌ ರೆಸಿಪ್ರೋಕಲಿ ದ ಬಿಹೇವಿಯರ್ಸ್ ವಿಲ್ ಅಫೆಕ್ಟ್ ಈಚ್ ಅದರ್ ಇನ್ ದ ಕ್ಲಾಸ್ ರೂಮ್ ಅನ್ನುವಂಥದ್ದು ಇದರ ಉದ್ದೇಶವಾಗಿರುತ್ತೆ. ಜೊತೆಗೆ
ಇದರ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿಯೊಬ್ಬ ಟೀಚರ್ನ ವರ್ಬಲ್ ಬಿಹೇವಿಯರು ಇದನ್ನ ನಾವು ಅಬ್ಸರ್ವ್ ಮಾಡಕ್ ಸಾಧ್ಯತೆ ಇದೆ. ಹೇಗೆ ಅಬ್ಸರ್ವ್ ಮಾಡಕ್ ಸಾಧ್ಯತೆ ಅಂದ್ರೆ, ಇಟ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ದ ಕ್ಲಾಸ್ ರೂಮ್ ಆರ್ ಇಟ್ ಕ್ಯಾನ್ ಬಿ ಕನ್ಸ್ಯೂಮ್ಡ್ ಥೆರಾಟಿಕಲಿ. ಅಂದ್ರೆ ಒಂದು ಥಿಯರಿ ಬೇಸ್ ಆಗಿಟ್ಟುಕೊಂಡು ಟೀಚರ್ ಹೇಗೆ ವರ್ತನೆ ಮಾಡ್ತಾ ಇದ್ದಾರೆ ಅಂತಾದ್ರೂ ನಾವು ನೋಡಬಹುದು, ಅಥವಾ ಕ್ಲಾಸ್ ರೂಮ್ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಬಿಹೇವಿಯರ್ ಗಳು ತೋರಿಸ್ತಾ ಇದ್ದಾರೆ ಅಂತನಾದ್ರೂ ಅಧ್ಯಯನ ಮಾಡಬಹುದು. ಎರಡೂ ರೀತಿಯಲ್ಲಿ ನಾವು ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಅಂಡ್ ದೇರ್ ಎಕ್ಸಿಸ್ಟ್ ಎ ಕರೆಸ್ಪಾಂಡಿಂಗ್ ಸ್ಟೂಡೆಂಟ್ ಬಿಹೇವಿಯರ್. ಪ್ರತಿಯೊಂದು ಟೀಚರ್ ಬಿಹೇವಿಯರ್ ಅಲ್ಲೂ ಕೂಡ ಆದ್ಮೇಲೆ ಒಂದು ವಿದ್ಯಾರ್ಥಿಯ ವರ್ತನೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಅದರ ಜೊತೆಗೆ ಈ ಅಬ್ಸರ್ವೇಷನ್ ಕ್ಯಾಟಗರಿ ಏನ್ ಮಾಡಿದ್ದಾರೆ ಅವರು, ಅದರಲ್ಲಿ ವಿಶೇಷವಾಗಿ ಹೇಳಿದಾಗೆ 20 ಕ್ಯಾಟಗರೀಸ್ಗಳು ತಯಾರ್ ಮಾಡಿದ್ರು ಅಂತ ನಾವು ಆಗಲೇ ಹೇಳಿದೆ. ಐ ಟೋಲ್ಡ್ ದಟ್ ದೇರ್ ಆರ್ 20 ಇಂಪಾರ್ಟೆಂಟ್ ಕ್ಯಾಟಗರೀಸ್ ಇನ್ ದಿಸ್ ಸಿಸ್ಟಮ್. ಅಂಡ್ ದ 9 ಕ್ಯಾಟಗರೀಸ್ ಆರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಸ್ಟೂಡೆಂಟ್ ಟಾಪ್. 9 ಕ್ಯಾಟಗರಿಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ವಿದ್ಯಾರ್ಥಿಗಳಿಗೆ ಬಳಸಬಹುದು. ಇನ್ ಅಡಿಷನ್ ಟು ದಟ್ ಒನ್ ಮೋರ್ ಕ್ಯಾಟಗರಿ, ದಟ್ ಈಸ್ ವಿ ಕಾಲ್ ಜನರಲ್ ಕ್ಯಾಟಗರಿ, ವಿಚ್ ಈಸ್ ಕನ್ಸರ್ನ್ಡ್ ಅಬೌಟ್ ದ ಸೈಲೆನ್ಸ್ ಆರ್ ಕನ್ಫ್ಯೂಷನ್ ವಾಟ್ ವಿ ಹ್ಯಾವ್ ಸೀನ್ ಇನ್ ದ ಫಿಯಾಕ್ಸ್, ವಿಚ್ ಇಸ್ ವೆರಿ ಮಚ್ ಸಿಮಿಲರ್ ಬಟ್ ಇಟ್ ಈಸ್ ಲಿಟಲ್ ಬಿಟ್ ಡಿಫ್ರೆಂಟ್. ಐ ಟೆಲ್ ಯು ಹೌ ಇಟ್ ಈಸ್ ಡಿಫ್ರೆಂಟ್. 9 ಕ್ಯಾಟಗರಿಗಳು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಒಂದು ಕ್ಯಾಟಗರಿ ಅದು ಜನರಲ್ ಕ್ಯಾಟಗರಿ ಅಂತ ಹೇಳ್ತೀವಿ, ಅದು ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಟೀಚರ್ಸ್ಗಳಿಗೆಲ್ಲ ಜನರಲ್ ಕ್ಯಾಟಗರಿ ಅಂತ ಹೇಳ್ತೀವಿ. ಜನರಲ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಏನಾದರೂ ಕನ್ಫ್ಯೂಷನ್ ಮತ್ತು ಸೈಲೆನ್ಸ್ ಇರುವಂತಹ ಪರಿಸ್ಥಿತಿ ಇದ್ರೆ, ಸ್ಥಿತಿಗತಿ ಕಂಡ್ಕೊಂಡ್ರೆ ಅದನ್ನು ನಾವು ಆ ಕ್ಯಾಟಗರಿಗೆ ಹಾಕ್ತೀವಿ. ಅದರ ಜೊತೆಗೆ ನಾನು ಹೇಳಿದೆ ಈಗ ಇದು ರೆಸಿಪ್ರೋಕಲ್ ಕ್ಯಾಟಗರಿ ಅಂತ ಹೇಳಿದೆ. ಈಗ 9 ಕ್ಯಾಟಗರಿಗಳು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಟೀಚರ್ಸ್ಗೂ 9 ಕ್ಯಾಟಗರಿ ಸಂಬಂಧಪಟ್ಟಿದೆ. ಸೊ ವಿಚ್ ಮೀನ್ಸ್ 9 ಟೀಚರ್ಗೆ 9 ವಿದ್ಯಾರ್ಥಿಗಳಿಗೆ 18 ಕ್ಯಾಟಗರಿಗಳು, ಮತ್ತು ಸೈಲೆನ್ಸ್ ಅಂಡ್ ಕನ್ಫ್ಯೂಷನ್ 1 ಕ್ಯಾಟಗರಿ ವಿದ್ಯಾರ್ಥಿಗೆ, ಇನ್ನೊಂದು ಕ್ಯಾಟಗರಿ ಟೀಚರ್ಸ್ಗೆ. ಸೊ ಹೀಗಾಗಿ 10 ಕ್ಯಾಟಗರಿಗಳು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತವೆ, ಅವೇ 10 ಕ್ಯಾಟಗರಿಗಳು ಟೀಚರ್ಸ್ಗಳಿಗೂ ಸಂಬಂಧಪಟ್ಟಿರ್ತವೆ. ಸೊ ಇನ್ ಟೋಟಲ್ ಇಟ್ ಈಸ್ 20 ಕ್ಯಾಟಗರೀಸ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಈಕ್ವಲ್ ಅಟೆನ್ಷನ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಫಿಯಾಕ್ಸ್ ಅಲ್ಲಿ ಹೆಚ್ಚಾಗಿ ಟೀಚರ್ಸ್ಗಳಿಗೆ ನಾವು ಹೆಚ್ಚಿನ ಒತ್ತನ್ನ ಕೊಟ್ಟು ನೋಡುವಂತಹ ಅವಕಾಶ ಐತೆ, ಯಾಕಂದ್ರೆ 7 ಕ್ಯಾಟಗರಿಗಳು ಟೀಚರ್ಸ್ಗೆ ಸಂಬಂಧಪಟ್ಟಿದೆ. ಆದ್ರೆ ಇಲ್ಲಿ ವಿ ವಿಲ್ ಗಿವ್ ಈಕ್ವಲ್ ವೇಟೇಜ್ ಆರ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಬೋತ್ ದ ಟೈಪ್ ಆಫ್ ಪರ್ಸನಾಲಿಟೀಸ್ ಆರ್ ದ ಪೀಪಲ್ ಹೂ ಪಾರ್ಟಿಸಿಪೇಟ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಇನ್ ದ ಒನ್ ಎಂಡ್ ವಿ ಫೈಂಡ್ ಎ ಟೀಚರ್ ಅಂಡ್ ದ ಅದರ್ ಎಂಡ್ ವಿ ಫೈಂಡ್ ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಸೊ ಈಕ್ವಲ್ ವೇಟೇಜ್ ಈಸ್ ಬೀಂಗ್ ಗಿವನ್ ಇನ್ ದ ಅಬ್ಸರ್ವೇಷನ್ ಆಫ್ ಟೀಚರ್ ಆಸ್ ವೆಲ್ ಆಸ್ ಸ್ಟೂಡೆಂಟ್ಸ್ ಬಿಹೇವಿಯರ್ಸ್ ಅಂತ ಹೇಳ್ಬೋದು. ದೆನ್ ದ ಅನದರ್ ಇಂಪಾರ್ಟೆಂಟ್ ಸ್ಟ್ರೈಕಿಂಗ್ ಫ್ಯೂಚರ್ ಈಸ್ ಇಟ್ ಗಿವ್ಸ್ ಇಂಪಾರ್ಟೆಂಟ್ ಟು ದ ಸೋಶೋ ಇಮೋಷನಲ್ ಕ್ಲೈಮೇಟ್ ಆಫ್ ದ ಕ್ಲಾಸ್ ರೂಮ್ ವಿಚ್ ವಾಸ್ ನಾಟ್ ದೇರ್ ಇನ್ ಫಿಯಾಕ್ಸ್. ಇಸ್ಟ್ ಇಟ್ ಸೊ ಸೋಶೋ ಇಮೋಷನಲ್ ಕ್ಲೈಮೇಟ್ ಹೇಗಿರುತ್ತೆ ಕ್ಲಾಸ್ ರೂಮ್ ಅಲ್ಲಿ ಅನ್ನೋದು ಅಸೆಸ್ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದು ಫಿಯಾಕ್ಸ್ ಅಲ್ಲಿ ಇರಲಿಲ್ಲ. ಅದರ ಜೊತೆಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ಏನಕ್ಕೆ, ವಾರ್ಮಿಂಗ್ ಅಂಡ್ ಕೂಲಿಂಗ್ ಬಿಹೇವಿಯರ್ ಆಫ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್. ಎಷ್ಟು ವಾರ್ಮ್ ಆಗಿ ಅವ್ರು ರಿಸೀವ್ ಮಾಡ್ಕೊಳ್ತಾರೆ, ಎಷ್ಟು ಕ್ಲಾಸ್ ರೂಮ್ ಅಲ್ಲಿ ಕೂಲ್ ಆಗಿರ್ತಾರೆ, ಆ ಬಿಹೇವಿಯರ್ಸ್ಗಳನ್ನು ಕೂಡ ಅಸೆಸ್ ಮಾಡೋದಕ್ಕೆ ಇಲ್ಲಿ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಈಕ್ವಲೆಂಟ್ ರೆಸಿಪ್ರೋಕಲ್ ಕ್ಯಾಟಗರಿ ಸಿಸ್ಟಮ್ ಅಂತ ಹೇಳ್ತೀವಿ. ಇಫ್ ಯು ಸಿ ದ ಮೇನ್ ಫೀಚರ್ಸ್ ಆಫ್ ಆರ್ ಸಿ ಎಸ್, ಅಲ್ಲಿ ಹೆಂಗೆ ನಾವು 10 ಕ್ಯಾಟಗರಿಗಳನ್ನ ನೋಡಿದ್ವು, ಯಾಕ್ಸ್ ಅಲ್ಲಿ ಇಲ್ಲಿ 20 ಕ್ಯಾಟಗರಿಗಳನ್ನ ನೋಡ್ತಾ ಹೋಗೋಣ. ಸೊ ಯು ಕ್ಯಾನ್ ಈಸಿಲಿ ಸಿ ಹಿಯರ್ 2 ಸೆಟ್ ಆಫ್ ಕ್ಯಾಟಗರೀಸ್. ದ ಫಸ್ಟ್ ಕ್ಯಾಟಗರಿ ಇಸ್ ರಿಲೇಟೆಡ್ ಟು ಟೀಚರ್ ಟಾಕ್, ಎಟ್ ದ ಎಂಡ್ ಯು ಫೈಂಡ್ ದೀಸ್ ಕ್ಯಾಟಗರೀಸ್ ಆರ್ ರಿಲೇಟೆಡ್ ಟು ಸ್ಟೂಡೆಂಟ್ ಟಾಕ್. ಸೊ 1 to 10 ಇಟ್ ಈಸ್ ಫಾರ್ ಟೀಚರ್ಸ್ ಅಂಡ್ 11 to 20 ಇಟ್ ಈಸ್ ಫಾರ್ ಸ್ಟೂಡೆಂಟ್ಸ್. ಗೆಟಿಂಗ್ ಇಟ್? ಸೊ ಟೀಚರ್ ಈ ಕಡೆ ಇದೆ, ಸ್ಟೂಡೆಂಟ್ ಈ ಕಡೆ ಇದೆ, ಅಂಡ್ ಇನ್ ಬಿಟ್ವೀನ್ ಯು ಫೈಂಡ್ ಅ ಸೆಟ್ ಆಫ್ ಬಿಹೇವಿಯರ್ಸ್. ಅ ಸೆಟ್ ಆಫ್ ಬಿಹೇವಿಯರ್ಸ್ ಗಳನ್ನ ಕಾಣ್ತೀವಿ. ಇಫ್ ಯು ಸಿ ದ ಫಸ್ಟ್ ಬಿಹೇವಿಯರ್ ಆರ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಕಾಂಪೋನೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್. ದ ಫಸ್ಟ್ ಒನ್ ಈಸ್ ವಾರ್ಮ್ ದ ಕ್ಲೈಮೇಟ್. ವಾರ್ಮ್ ದ ಕ್ಲೈಮೇಟ್ ಅಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ, ಇಟ್ ಈಸ್ ಎಲಿಮಿನೇಟಿಂಗ್ ದ ಟೆನ್ಷನ್ ಆಫ್ ದ ಸಿಚುವೇಶನ್. ತುಂಬಾ ಓಪನ್ ಆಗಿರ್ತಾರೆ ಟೀಚರ್ಸ್ಗಳು, ಟೆನ್ಷನ್ ಏನಾದರೂ ಇದ್ರೆ ಕ್ಲಾಸ್ ರೂಮಲ್ಲಿ ರಿಲೀಸ್ ಮಾಡ್ತಾರೆ, ಜೊತೆಗೆ ಎನ್ಕರೇಜ್ ಮಾಡ್ತಾರೆ. ಎನ್ಕರೇಜಿಂಗ್ ಎನಿ ಆಕ್ಷನ್, ಬಿಹೇವಿಯರ್, ಕಮೆಂಟ್ಸ್, ಐಡಿಯಾಸ್ ಆರ್ ಕಾಂಟ್ರಿಬ್ಯೂಷನ್ ಆರ್ ಅನದರ್ ವೇ ಆಫ್
receiving, accepting, clarifying, or being friendly in the classroom. So these set of behaviors are called warmness or warmth of a teacher or students which exhibited in the classroom. So shikshakaru tumba aatmiyavagi iruvantaha paristhiti idiyalla adellavanna navilli modalne category alli hakti adu teacher agidre teacher ge sambandhapadutte vidyarthigalagidre vidyarthigalige sambandhapadutte artha aagtidya illi feeling annodu positive adru agirbodu negative adru agirbodu that predicating or recalling the feeling of another are included bere avara feelings galannu navu recall maadkotivi so iga swami vivekanandru ee taradalli idru anta recall maadkotivi athwa abdul kalam avaru classroom alli paatha maadbekadre ee tara maartidru anta recall maadkolodu idiyalla idu recall maadkondlu anta friendly atmosphere barutte ondu motivation kodutte ondu openness barutte classroom alli so aa tarada ella behavior galannu yenadru vyakta padisidre that is related to the first category, that is warmness or the warm climate in the classroom anta helthi. Getting it? Yeah, okay. Then second one is acceptance. Accepting the action or behavior or comments or ideas or contributions of any other person. Bere avara contributions galu, behaviors galu, comments galu, ideas galella navu swikara maartivi classroom alli. ಅದು ಸ್ವೀಕಾರ ಮಾಡುವಂತಹದಿದೆಯಲ್ಲ ಅದು ಇದು ಎರಡನೇ ಕ್ಯಾಟಗರಿಗೆ ಸಂಬಂಧಪಟ್ಟಿರುತ್ತೆ ಸೊ ನ್ಯಾಚುರಲಿ ಅಕ್ಸೆಪ್ಟಿಂಗ್ ವಿಲ್ ಲೀಡ್ ಟು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಬೇರೆಯವರ ವರ್ತನೆಗಳನ್ನ ಬಿಹೇವಿಯರ್ಗಳನ್ನ ಮಾತುಗಳನ್ನ ವಿಷಯಗಳನ್ನ ತಗೊಂಡ್ರೆ ಅದು ನ್ಯಾಚುರಲಿ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಆಗುತ್ತೆ ಜೊತೆಗೆ ಬೇರೆಯವರಿಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೂ ಸಹಾಯ ಮಾಡುತ್ತದೆ ನಾವು ಬೇರೆಯವರ ವಿಷಯ ವಸ್ತುಗಳನ್ನ ಮತ್ತು ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿದಾಗ ಇನ್ನೊಬ್ಬರಿಗೆ ಅದನ್ನ ವ್ಯಕ್ತಪಡಿಸೋದಕ್ಕೂ ಅವಕಾಶ ಮಾಡಿಕೊಡ್ತೀವಿ ಅದರ ಜೊತೆಗೆ ಆಸ್ಕ್ ಫಾರ್ ಕ್ಲಾರಿಫಿಕೇಶನ್ ಬಿಲ್ಡ್ಸ್ ಆನ್ ಅಂಡ್ ಡೆವಲಪ್ಸ್ ದ ಆಕ್ಷನ್ ಬಿಹೇವಿಯರ್ ಆಫ್ ಅನದರ್ ಪರ್ಸನ್ ಸೊ ಬೇರೆಯವರ ಬಿಹೇವಿಯರ್ಗಳನ್ನ ಮತ್ತು ಆಕ್ಷನ್ಸ್ಗಳನ್ನ ನಾವು ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಕೂಡ ಅಕ್ಸೆಪ್ಟೆನ್ಸ್ ಆಗುತ್ತೆ ಸೊ ಹೀಗಾಗಿ ಇಫ್ ಇಟ್ ಈಸ್ ಡನ್ ಬೈ ದ ಟೀಚರ್ ದನ್ ಇಟ್ ವಿಲ್ ಬಿ ಕ್ಯಾಟಗರಿ ಟೂ ಇಫ್ ಇಟ್ ಈಸ್ ಡನ್ ಟು ಎ ಸ್ಟೂಡೆಂಟ್ ಆರ್ ಡನ್ ಬೈ ಎ ಸ್ಟೂಡೆಂಟ್ ನ್ಯಾಚುರಲಿ ದಟ್ ವಿಲ್ ಬಿ ದ 12th ಕ್ಯಾಟಗರಿ ಸೊ ಈ ತರದಲ್ಲಿ ಎರಡು ಮತ್ತು ಹನ್ನೆರಡನೇ ಕ್ಯಾಟಗರಿಗಳು ನಿರ್ಧಾರ ಆಗಿರ್ತವೆ ದನ್ ಥರ್ಡ್ ಒನ್ ಈಸ್ ಎಲಿಸಿಟ್ಸ್ ಅವರಿಂದನೇ ಹೇಳಿಸೋದು ಏನ್ ಮಾಡ್ತಾರೆ ಇಲ್ಲಿ ಸಾಮಾನ್ಯವಾಗಿ ಕಮೆಂಟ್ ಅನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಹೇಳುವಂಥದ್ದು ಅಥವಾ ಇದನ್ನ ಉತ್ತರ ಕೊಡಿ ಅಂತ ಕೇಳುವಂಥದ್ದು ಸೊ ದೀಸ್ ಆರ್ ದ ಆಸ್ಪೆಕ್ಟ್ಸ್ ಆರ್ ದ ಅಪರ್ಚುನಿಟೀಸ್ ವಿಲ್ ಬಿ ಗಿವನ್ ಟು ದ ಸ್ಟೂಡೆಂಟ್ ಸೊ ದಟ್ ದೇ ಕ್ಯಾನ್ ಕಮ್ ಔಟ್ ವಿತ್ ಸಮಥಿಂಗ್ ದೇ ಕ್ಯಾನ್ ಕಮ್ ಔಟ್ ವಿತ್ ಆನ್ಸರ್ ದೇ ಕ್ಯಾನ್ ಕಮ್ ಔಟ್ ವಿತ್ ಸಮ್ ಕೈಂಡ್ ಆಫ್ ಎ critical analysis or explaining the procedure, isn't it? Or any answer will be given by a student. So that is nothing but eliciting. ಅವರಿಂದನೇ ಹೇಳಿಸುವಂಥದ್ದು ಅವರಿಂದನೇ ಉತ್ತರವನ್ನು ಪಡೆಯುವಂಥದ್ದು ಇಲ್ಲ ಅದು ಎಲಿಸಿಟಿಂಗ್ ಅಂತ ಆಗುತ್ತೆ ಸೊ ದಟ್ ಈಸ್ 3 and 13. ಸೊ ನೆಕ್ಸ್ಟ್ ಈಸ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಅಂದ್ರೆ ಕೇಳಿರುವ ಪ್ರಶ್ನೆಗಳಿಗೆ ಡೈರೆಕ್ಟ್ ಆಗಿ ಉತ್ತರ ಕೊಡುವಂಥದ್ದು ಇಫ್ ಸಮಥಿಂಗ್ ಈಸ್ ಬೀಂಗ್ ಆಸ್ಕ್ಡ್ ಬೈ ದ ಟೀಚರ್ ಇನ್ ದ ಕ್ಲಾಸ್ ರೂಮ್ And for that, if students would be able to give the answer, naturally that is called responding. Sometimes students will also ask the questions to the teachers and teacher will respond to it. So this is what questioning and answering, isn't it? So answering is nothing but responding. So fifth one is initiates. Initiates means trying to get something from others actually. It may be the presenting facts, okay, and giving the information, opinion concerning to any other context or any other subject, isn't it? And it may be the subject or it may be the procedure being considered that are self-initiated. Means yaro yado ond vishayavana nane extra helak bartini, that is what initiation is. Athwa nanu hosa vishayavana helta helta nimmindane helsak shuru martini, neevu kuda hosa vishayavana helak shuru martini. So it is expressing own ideas, maybe in terms of lectures, maybe in terms of discussion, maybe in terms of giving the information, maybe in terms of giving the facts also. Facts, figures, ideas galanna present maadi naave heltivalla naave mundu bandu heluvantadu idiyalla adu initiation anta agutte. So adu teacher gu sambandhapattirutte vidyarthigalige sambandhapattirutte eshto vishayadalli ವಿದ್ಯಾರ್ಥಿಗಳು ವಿಷಯ ಕೇಳ್ತಾ ಕೇಳ್ತಾ ಸರ್ ನನಗನ್ಸುತ್ತೆ ಈ ತರದಲ್ಲಿ ಈ ಪುಸ್ತಕದಲ್ಲೂ ಕೂಡ ಈ ತರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸರ್ ಅಂತ ಅವರೇ ಒಂದು ಹೊಸ ಕಂಟೆಂಟ್ ಹೇಳ್ತಾರೆ ಸೊ ದಟ್ ಈಸ್ ವಾಟ್ ಇನಿಶಿಯೇಷನ್ ಇಸ್
And next is directs. Sixth one, directs. Naturally, nama FIACS alli hagitto illu kuda giving directions, instructions, orders, assignments. So that the other group of naturally students will comply it. Or student expected to do that. Okay? Adanu kuda agabodu. So that is sixth category. Then seventh category is related to corrects. Tidduvantaddu. Yenu? Illi answers galanna tidduvantaddu. Athava behavior na tidduvantaddu. Athava ottagi incorrect yavudidiyo. Inappropriate yavudidiyo. So that behavior is being corrected by a teacher. If it is done by the teacher, it is related to teacher. If it is done by a student, maybe to other student, maybe to a other group of students, that will be called as 17th category for students. Then eighth one is rejects. Naturally rejecting it. Alli criticizing anta ittu, illi reject anta ide. Excel criticizing ittu. Criticizing or justifying authority anta ittu. Illi ideas galanna reject maduvantadagirli, feelings galanna reject maduvantadagirli, athava not acceptable anuvanta form alli enadru tagondre. So that is related to rejecting anta helthu. And the ninth one is cools. Nodi cool agiruvantadu enide actually yava behavior inappropriate form inda appropriate form ge convert madutto. ಯಾರೋ ಒಬ್ರು ತಪ್ಪಾಗಿ ನಡ್ಕೊಂಡ್ರು ಕೂಡ ವಿದ್ಯಾರ್ಥಿಗಳು ಇಲ್ಲ ನಿಮ್ಮ ಬಿಹೇವಿಯರ್ ಈ ತರದಲ್ಲಿ ಇರಬಾರ್ದು ಹೀಗೆ ಮಾಡಿ ಅಂತ ಹೇಳುವಂತಿದ್ದುವಂತಹ ಒಂದು ಪ್ರಮೇಯ ಇದೆಯಲ್ಲ, ಅಥವಾ ಏನಾದ್ರೂ ಒಂದಿಷ್ಟು ತಪ್ಪು ಮಾಡಿದಾಗ ಅದನ್ನ ಕರೆಕ್ಷನ್ ಮಾಡಿ ಇದು ಹೀಗೆ ಮಾಡಬೇಕು ಅಂತ ಹೇಳುವಂತದ್ದು ಇದೆಯಲ್ಲ, ಮೇಂಟೈನಿಂಗ್ ದ ಕಾಂಟ್ಯಾಕ್ಟ್, ಮೇಂಟೈನಿಂಗ್ ದ ಜಸ್ಟಿಫೈಯಿಂಗ್ ಅಥಾರಿಟಿ ಇದೆಯಲ್ಲ, ಅದು ಕೂಡ ಕೂಲ್ಸ್ ಅಂತ ಅಥವಾ ಫಾರ್ಮಲೈಸಸ್ ದ ಕ್ಲೈಮೇಟ್ ಅಂತ ಹೇಳ್ತೀವಿ ನಾವು. ಆ ಕ್ಲೈಮೇಟ್ ಅನ್ನ ತಿದ್ದುವಂಥದ್ದು, ಅದನ್ನ ಜಡ್ಜ್ ಮಾಡುವಂಥದ್ದು, ಆಮೇಲೆ ಕ್ರಿಟಿಸೈಸ್ ಮಾಡುವಂಥದ್ದು, ರಿಜೆಕ್ಟ್ ಮಾಡುವಂಥದ್ದು, ಮತ್ತೆ ಇನ್ಅಪ್ರಾಪ್ರಿಯೇಟ್ ಇಂದ ಅಪ್ರಾಪ್ರಿಯೇಟ್ನೆಸ್ ಗೆ ಕನ್ವರ್ಟ್ ಮಾಡುವಂಥದ್ದು ಎಲ್ಲ ಬಿಹೇವಿಯರ್ಸ್ ಇದೆಯಲ್ಲ, ಅದನ್ನು ನಾವು ಕೂಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ದ ಲಾಸ್ಟ್ ಒನ್ ಈಸ್ ಸೈಲೆಂಟ್ ಆರ್ ಕನ್ಫ್ಯೂಷನ್. ಸೇಮ್ ಅದರಲ್ಲಿ ಹೇಗಿತ್ತು ಇಲ್ಲೂ ಕೂಡ ಹಾಗೆ ಇದೆ. ಇಲ್ಲಿ ಪಾಸಸ್ ಗಳನ್ನ, ಶಾರ್ಟ್ ಪೀರಿಯಡ್ ಆಫ್ ನಾನ್ ವರ್ಬಲ್ ಇಂಟ್ರಾಕ್ಷನ್ಸ್ ಗಳನ್ನ ಕೂಡ ಇಲ್ಲಿ ಕೊಡೋದಕ್ಕೆ ಸಾಧ್ಯತೆ ಇದೆ. ಅಂಡ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಫ್ this reciprocal category system is cooling aspect is very important here, because here behaviors can be assessed not just verbally, it is also non verbally. So hagagi verbal aste illa non verbal importance kottirutte, jothege shikshakarige yenu 10 categories galanna restrict madidru ade category galanna vidyarthigaligu kuda illi needalagide balaskolalagide. So hagagi illi equal importance na teachers galige mattu vidyarthigalige neediruvanta ondu ಕ್ಯಾಟಗರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಪೂರಕವಾಗಿರುವಂತಹ ಒಂದಿಷ್ಟು ಇಂಪ್ಲಿಕೇಶನ್ಸ್ ನೋಡೋದ್ರೆ, ಹೌ ಬೆಸ್ಟ್ ವಿ ಕ್ಯಾನ್ ಮೇಕ್ ಯೂಸ್ ದಿಸ್ ಸಿಸ್ಟಮ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್. ಆಸ್ ಯು ವಿ ಆಲ್ ನೋ ದಟ್ ಇಟ್ ಈಸ್ ವೆಲ್ ಆರ್ಗನೈಸ್ಡ್ ಬೇಸ್ಡ್ ಆನ್ ದ ಅಸೆಸ್ಮೆಂಟ್ ಆಫ್ ಸೋಶೋ ಇಮೋಷನಲ್ ಆಸ್ಪೆಕ್ಟ್ಸ್ ಇನ್ ದ ಕ್ಲಾಸ್ ರೂಮ್. ಸೋಷಲಿ ಮತ್ತು ಇಮೋಷನಲಿ ಯಾವ ರೀತಿಯಾಗಿ ಕ್ಲಾಸ್ ರೂಮ್ ಅನ್ನು ಅಸೆಸ್ ಮಾಡಬಹುದು ಅನ್ನೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಜೊತೆಗೆ ಇಟ್ ಈಸ್ ಅ ಗುಡ್ ಪ್ಲಾನಿಂಗ್ ಸ್ಟ್ರಾಟಜಿ for designing the instructions, because idu yava rithiyagirthakkantaha instructional designing madbeku, yava rithiyagirthakkantaha instructional strategies galanna balaskobodu annodukku kuda avakasha maadkodutte. Jothege it is a good method of collecting objective feedback on actual instructional segments. So instruction needbekadre yava rithiyagi yava yava hantadalli mahitiyanna naavu padkolok sadhyate ide mattu feedback anna kodok sadhyate ide annuvantaha amshagalanna ಇಲ್ಲಿ ನೋಡೋದಕ್ಕೆ ನಮ್ಗೆ ಸಾಧ್ಯವಾಗುತ್ತೆ. ಜೊತೆಗೆ ಇಟ್ ಲೀಡ್ಸ್ ಟು ಎ ಸೆನ್ಸಿಬಲ್ ಜಜ್ಮೆಂಟ್ಸ್ ಅಂತ ಹೇಳ್ತೀವಿ. ತುಂಬಾ ಸೆನ್ಸಿಬಲ್ ಆಗಿರುವಂತಹ ಜಜ್ಮೆಂಟ್ ಗಳು ಸಿಗುತ್ತೆ. ಯಾಕೆ ಅಂದ್ರೆ ಯಾವುದೋ ವಿಷಯಕ್ಕೆ ಯಾವುದೋ ಕೋಡ್ ಅನ್ನ ಹಾಕಿ ಇನ್ಯಾವುದೋ ರೀತಿಯಾಗಿರ್ತಕ್ಕಂತಹ ಅಬ್ಸರ್ವೇಷನ್ ಮಾಡಿ ಯಾವುದೋ ತರದ ಬಿಹೇವಿಯರ್ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ಸಾಧ್ಯವಾಗಲ್ಲ. ಯಾಕೆಂದ್ರೆ ತುಂಬಾ ಆಬ್ಜೆಕ್ಟಿವ್ ಆಗಿ ಎಲ್ಲಾ ಡೈಮೆನ್ಷನ್ಸ್ ಅಲ್ಲಿ ಇದು ಇರೋದ್ರಿಂದ, ಫಿಯಾಕ್ಸ್ ಗಳಿಗಿಂತ ಹೆಚ್ಚಿನ ಡೈಮೆನ್ಷನ್ಸ್ ಗಳು ಇಲ್ಲಿ ಪರಿಗಣಿಸಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಟೀಚರ್ ಸಂಬಂಧಪಟ್ಟಿರೋ ಹಾಗೆ ಸಾಕಷ್ಟು ಮಾಹಿತಿಯನ್ನ, ವರ್ತನೆಗಳನ್ನ ಹೇಳೋದಕ್ಕೂ ಸಾಧ್ಯತೆ ಇದೆ. ಜೊತೆಗೆ ಟೀಚರ್ ಯಾವ ಸ್ಟ್ರಾಟಜಿಗಳನ್ನ ಬಳಸ್ತಾನೆ ಅನ್ನೋದಕ್ಕೂ ಕೂಡ ಇಲ್ಲಿ ಹೇಳೋದಕ್ಕೆ ಸಾಧ್ಯತೆ ಇದೆ. ಈಗ ಕೂಲಿಂಗ್ ಆಸ್ಪೆಕ್ಟ್ ಆಗಿರಬಹುದು, ಅಥವಾ ಜಸ್ಟಿಫೈಯಿಂಗ್ ಆಸ್ಪೆಕ್ಟ್ ಆಗಿರಬಹುದು, ಇನಿಷಿಯೇಟಿಂಗ್ ಆಸ್ಪೆಕ್ಟ್ ಆಗಿರಬಹುದು, ಇವೆಲ್ಲವೂ ಕೂಡ ಒಂದು ಸ್ಟ್ರಾಟಜಿ ಆಗಿ ಟೀಚರ್ ಹೇಗೆ ಬಳಸ್ತಾ ಇದ್ದಾರೆ ಕ್ಲಾಸ್ ರೂಮ್ ಅಲ್ಲಿ ಅನ್ನೋದು ಕೂಡ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಜೊತೆಗೆ ಇಟ್ ಈಸ್ ಎ ಗುಡ್ ಸಿಸ್ಟಮ್ ಫಾರ್ ಡೆವಲಪ್ಮೆಂಟ್ ಆಫ್ ಎ ಟೀಚರ್. ಸೊ ಟೀಚರ್ ಬಿಹೇವಿಯರ್ಸ್ ಗಳನ್ನ ಸ್ಪಷ್ಟವಾಗಿ ಸರಳವಾಗಿ ಅಧ್ಯಯನ ಮಾಡಕ್ ಸಾಧ್ಯತೆ ಇದೆ. ಹಾಗಾಗಿ ಒಳ್ಳೆ ಟೀಚರ್ಸ್ ಗಳನ್ನ ನಾವು ಇಲ್ಲಿ
ಬೆಳೆಸೋದಕ್ಕೂ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಪ್ರೀ ಸರ್ವಿಸ್ ಮತ್ತೆ ಇನ್ ಸರ್ವಿಸ್ ಅಲ್ಲಿ ಇನ್ಸ್ಟ್ರಕ್ಷನ್ ಸ್ಟ್ರಾಟಜಿಗಳನ್ನ ಹೇಗೆ ಇಂಪ್ರೂವ್ ಮಾಡಬಹುದು ಟೀಚರ್ಸ್ ಇಂದ ಅನ್ನೋದಕ್ಕೂ ಕೂಡ ಈ ಮೆಥಡ್ ಅನ್ನ ಬಳಸಬಹುದು. ಅದರ ಜೊತೆಗೆ ಶಿಕ್ಷಕರಲ್ಲಿ ಸೋಶಿಯೋ ಇಮೋಷನಲ್ ಕ್ಲೈಮೇಟ್ ಆಗಿರುತ್ತೆ ಕ್ಲಾಸ್ ರೂಮ್ ಅಲ್ಲಿ ಅಂತ ಒಂದು ಅವೇರ್ನೆಸ್ ಮೂಡಿಸೋದಕ್ಕೂ ಕೂಡ ಇದು ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಅಂಶಗಳಿಂದ ಇದು ತನ್ನದೇ ಆಗಿರತಕ್ಕಂತಹ ಮಹತ್ವವನ್ನ ಪಡ್ಕೊಂಡಿದೆ. ಅದರ ಜೊತೆಗೆ ಎಲ್ಲಾ ವ್ಯವಸ್ಥೆಗಳಿರುವ ಹಾಗೆ ಸಿಸ್ಟಮ್ಸ್ ಗಳಿರುವ ಹಾಗೆ ಇದಕ್ಕೂ ಒಂದಿಷ್ಟು ತನ್ನದೇ ಆಗಿರತಕ್ಕಂತಹ ಲಿಮಿಟೇಷನ್ಸ್ ಗಳು ಇವೆ. ಏನು ಅಂತಂದ್ರೆ ಇದನ್ನ ಬಹಳ ವ್ಯಾಲಿಡ್ ಆಗಿ ಕೆಲವೊಮ್ಮೆ ಇವ್ಯಾಲ್ಯುವೇಟ್ ಮಾಡೋದಕ್ಕೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಕೆಲವೊಮ್ಮೆ ರಿಸರ್ಚ್ ಬೇಸ್ಡ್ ಫೈಂಡಿಂಗ್ಸ್ ಇಂದ ನಮಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ತುಂಬಾ ಪರ್ಟಿಕ್ಯುಲರ್ ಆಗಿ ಕೆಲವೊಮ್ಮೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿಗಳು ಬಳಸ್ಕೊಳಕ್ ಆಗಲ್ಲ. ಬಳಸ್ಕೊಂಡ್ರು ಕೂಡ ಅದನ್ನ ಮೈನ್ಯೂಟ್ ಆಗಿ ಕೆಲವೊಮ್ಮೆ 100% ಅಷ್ಟು ಅಳಿಯಕ್ ಆಗ್ಲಿಕ್ಕಿಲ್ಲ ಅನ್ನುವಂತಹ ಕೊರತೆಯು ಕೂಡ ಇದನ್ನ ಇದು ಹೊಂದಿದೆ ಅನ್ನುವಂಥದ್ದು ಕೇಳ್ಬರುತ್ತೆ. ಜೊತೆಗೆ ಟೀಚರ್ಗೆ ಪ್ರಯರ್ ಆಗಿ ಪರ್ಫೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಯಾವ ಸ್ಟ್ರಾಟಜಿಗಳನ್ನ ಬಳಸ್ಬೇಕಾಗತ್ತೆ ಅಂತೇಳಿ. ಮತ್ತು ಟೀಚರ್ ಪ್ಲಾನಿಂಗು ಕೂಡ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಗಳು ಏನಿರಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅದನ್ನ ಗೊತ್ತಿರಬೇಕಾಗುತ್ತೆ. ಸೊ ಅವ್ರಿಗೆ ಹೇಳದೇನೆ ನಾವು ಇದನ್ನ ಅಬ್ಸರ್ವೇಷನ್ ಮಾಡಿದ್ರೆ ಸೊ ಅಬ್ಸರ್ವೇಷನ್ ನಿಮಗೆ ಸರಿಯಾದ ಮಾಹಿತಿಯನ್ನ ನೀಡ್ಲಿಕ್ಕಿಲ್ಲ ಮತ್ತು ಜಜ್ಮೆಂಟ್ ಕರೆಕ್ಟ್ ಆಗಿ ನಿಮ್ಗೆ ಕೊಡ್ಲಿಕ್ಕಿಲ್ಲ, ಯಾಕಂದ್ರೆ ಸ್ವಲ್ಪ ಡೌಟ್ಫುಲ್ ಆಗಿರೋದಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದರಲ್ಲಿ ಕಂಡು ಬರುತ್ತೆ. ಜೊತೆಗೆ ಇದು ಪೂರ್ತಿ ಇದು ಫಿಯಾಕ್ಸ್ ಗಿಂತನೂ ಹೆಚ್ಚಿನ ಕ್ಯಾಟಗರೀಸ್ ಗಳಲ್ಲಿ ಇದ್ರೂ ಕೂಡ ಇಡೀ ಕ್ಲಾಸ್ ರೂಮ್ನ ವಾತಾವರಣವನ್ನ ಪರಿಪೂರ್ಣವಾಗಿ ಅಳೆಯೋದ್ರಲ್ಲಿ ಇದು ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಕ್ವಾಲಿಟಿ ಆಫ್ ವರ್ಬಲ್ ಇನ್ಫಾರ್ಮೇಶನ್ ನ ವಿದ್ಯಾರ್ಥಿಗಳಿಗೆ ಹೇಗ್ ರೀಚ್ ಮಾಡಿಸ್ತಾರೆ ಅನ್ನೋದಕ್ಕೆ ಅಸೆಸ್ಮೆಂಟ್ ಮಾಡೋದಕ್ಕೆ ಇಲ್ಲಿ ಸಾಧ್ಯವಾಗಿಲ್ಲ. ಎಲ್ಲರೂ ಆ ಸ್ಟ್ರಾಟಜಿನ ಬಳಸ್ತಾರೆ ಅಂತ ಇದೆಯೋ ಇಲ್ಲೋ ಅಂತ ನೋಡ್ತೀವಿ ಹೊರತು ಯಾವ ಲೆವೆಲ್ಗೆ ಅದು ಕ್ವಾಲಿಟಿ ಆಗಿದೆ ಅನ್ನೋದು ಅಳೆಯಕ್ ಆಗಲ್ಲ. ಈ ಕೆಲವೊಬ್ರು ಬಳಸುವಂತಹ ಪದ ಆಗಿರ್ಬೋದು, ಬಳಸುವಂತಹ ಕ್ವಾಲಿಟಿ ಆಫ್ ಅಪ್ರೋಚ್ ಆಗಿರ್ಬೋದು, ಅಲ್ಲೂ ಡಿಫರ್ ಇರುತ್ತೆ. ಎರಡು ಬೇರೆ ಬೇರೆ ಟೀಚರ್ಗಳು ಸೇಮ್ ಅಪ್ರೋಚ್ ಅನ್ನ ಬಳಸಿದ್ರು ಕೂಡ, ಸೇಮ್ ಸ್ಟ್ರಾಟಜಿ ಬಳಸಿದ್ರು ಕೂಡ ಕ್ವಾಲಿಟಿ ವೇರಿ ಆಗುತ್ತೆ, ಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಯಾವ ಮಟ್ಟಕ್ಕಿದೆ ಇದೆ ಅಂತ ಹೇಳೋದಕ್ಕೆ ಇಲ್ಲಿ ಆಗಲ್ಲ. ಒಟ್ಟಾಗಿ ಬಳಸಿದಾರೋ ಇಲ್ವೋ ಅನ್ನೋದನ್ನ ಮಾತ್ರ ನಾವು ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ದೀಸ್ ಆರ್ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ರೆಸಿಪ್ರೋಕಲ್ ಕ್ಯಾಟಗರಿ ಸಿಸ್ಟಮ್. ಗಾಟ್ ದ ಐಡಿಯಾ? ಸೊ ದೇರ್ ಆರ್ 20 ಕ್ಯಾಟಗರೀಸ್. ಆ 20 ಕ್ಯಾಟಗರಿಗಳು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಆ ಕ್ಯಾಟಗರಿಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಅದರೊಳಗಿರುವಂತಹ ಕಾಂಪೋನೆಂಟ್ಸ್ಗಳು ಏನಿತ್ತು, ಆ ಕಾಂಪೋನೆಂಟ್ಸ್ಗಳು ಹೇಗೆ ನಮಗೆ ಅಸೆಸ್ಮೆಂಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ, ಜೊತೆಗೆ ಅದರ ಅಡ್ವಾಂಟೇಜಸ್ ಮತ್ತು ಲಿಮಿಟೇಷನ್ಸ್ಗಳನ್ನು ನಾವೀಗ ಚರ್ಚೆ ಮಾಡಿದ್ದೀವಿ. ಓಕೆ.